Welcome to Ambuli. So finally, welcome to back another vlog. My name is Iqbal. You are watching from Mr. Iqbal Vlog. So, ಇವತ್ತು ಹೊಂಟಿದೀವಿ ಅಂಬುಲಿಗೆ. ಸೊ ಎಲ್ಲ ಕಾರ್ ಗಡಿ ಎಲ್ಲ ರೆಡಿಯಾಗಿ ನಿಂತಿತ್ತು. ಇನ್ನೂ ಮಳೆ ಇತ್ತು, ಮಳೆಯಾಗ ನೋಡಕ್ ಹೊಂಟಿದ್ವಿ ಪ್ಲೇಸ್, ಮಳೆ ಪ್ಲೇಸ್ ಅದ. ಸೊ ಬನ್ನಿ ಅಲ್ಲಿ ಹೋಗಿ ನೋಡೋಣ. ಇನ್ನೂ ಬೆಳಗಾವ ನಾಷ್ಟ ಮಾಡಬೇಕು. ನಾಷ್ಟ ಇಲ್ಲ, ಏನಿಲ್ಲ, ಇನ್ನು ಖಾಲಿ ಹೋಟೆಲ್ ಕರೆದಾರ ಸೋಳ ಮಕ್ಕಳು. 6 ಗಂಟೆಗೆ ಬಂದಿನಿ. ಸೊ ಬನ್ನಿ ಅಲ್ಲಿ ಹೋಗೋಣ, ಬೆಟ್ಟಗಳು ಅಲ್ಲೇ ನಿಮ್ಗೆ. ಮನೆಯಲ್ಲಿ ಬಂದಿದ್ವಿ ಈಗ ಬೆಳಗಾವ್ ಮಳೆಗಾಲ. ಸೊ ಎಲ್ಲರೂ, ನಮ್ಮ ಮಾಮು ಎಲ್ಲರೂ, ನಮ್ಮ ತಮ್ಮಗಳು ಎಲ್ಲರೂ ನಿಂತಿದ್ರು. ಸೊ ಈಗ ಎಲ್ಲರೂ ಚಾ ಕುಡಿದು ಇನ್ನೂ ಅಂಬುಲಿಗೆ ಹೋಗಬೇಕು. ಸೊ ಇನ್ನೂ ಮುನ್ನ ಅಲ್ಲಿ ಹೋಗಿದ್ದಾನೆ ಅವ್ರ ಫ್ರೆಂಡಿಗೆ ಬೆಟ್ಟಗಾಕ. ಸೊ ಅವ್ನು ಬಂದ ಕೂಡಲೇ ಮತ್ತೆ ಇಲ್ಲಿಂದ ಬಿಡುಗಡೆ ಆಗುತ್ತೆ. ಅಂಬುಲಿಗೆ ಹೋಗಿ ತೋರಿಸಿ ನಿಮಗೆಲ್ಲ. ವಾಟರ್ ಫಾಲ್ಸ್ ಒಂದು ಒಳ್ಳೆ ಪ್ಲೇಸ್ ಇದೆ ಅಂಬುಲಿ. ನಾನು 8 ವರ್ಷದ ನಂತರ ಹೊಂಟಿದ್ದೀನಿ ಅಲ್ಲಿ. ಸೊ ಬನ್ನಿ ಅಲ್ಲಿ ಹೋಗೋಣ. ಇನ್ನೂ ಮಟ್ಟ ನೀವು ಚಾನಲ್ ಹೊಸದಾಗಿದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಾನು ಬ್ಲಾಗ್ ಬಹಳ ದಿವಸ ನಂತರ ಮಾಡ್ತಾ ಇದ್ದೀನಿ. ಸೊ ಸಾರಿ, ಈಗ ಎಲ್ಲ ಬ್ಲಾಗ್ ವೀಕ್ ಒಳಗಡೆ 2 ಇಲ್ಲಾಂದ್ರೆ 3 ಬ್ಲಾಗ್ ಹಾಕ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಈ ಬ್ಲಾಗ್ ಅನ್ನು ಪೂರ್ತಿ ವಾಚ್ ಮಾಡಿ, ಮಿಸ್ ಮಾಡಬೇಡಿ. ಸೊ ಬನ್ನಿ ಹೋಗೋಣ ಅಲ್ಲಿ ಅಂಬುಲಿಗೆ. सो गाइस, फाइनली अभी अंबुली के आधे घंटे पहले, अभी 30 मिनट पहले भूख लगी थी हम लोगों को, ब्रेक लेकर हम लोग आ चुके थे कुछ खाने के लिए. और यहाँ पे छोटा सा होटल दिखा हम लोगों को, और यहाँ पे थे भजी, वड़ा पाव वगैरह, कुछ पूरे वगैरह थे. सो अभी जाकर कुछ देखेंगे, कुछ अच्छा रहेगा तो खाएंगे. अभी यहाँ पे हमारा बंदा आदमी यहाँ पे टूस रहा है साला अपने पेट के लिए. देख सकते हो कैसा टेस्ट, कैसा है वड़ा पाव तो नहीं देखा मैंने पता. तो चलिए, कुछ इडली वगैरह रहे तो देखेंगे, यही कुछ खाएंगे और यार कुछ नहीं, ऐसे चले जाएंगे. अभी तो अंबुली 30 किलोमीटर है, अभी 30 किलोमीटर जाना है हम लोगों को. बहुत आराम से आ रहे हैं, देखते हैं. अभी यहाँ पर अंदर आकर इडली वड़ा ऑर्डर दे चुके थे, इडली नहीं तो वड़ा पेड़ तो 5 किलो वड़ा बोल चुके थे हम लोग. तो अभी बहुत ज़्यादा भूख लगी थी हम लोगों को, तो कुछ खाकर जाते अंबुली की तरफ. और यहाँ से दो लोग बैठे थे, हम लोगों को बहुत ही ज़्यादा भूख लगी थी, कह नहीं सकते. सुबह से कुछ नहीं खाया हम लोगों ने, अभी खाली पेट जैसे उठा ऐसे आ चुके थे. हमारा लंच आ चुका था, नाश्ता तो छोटी सी प्रॉब्लम हो चुकी थी. हम लोगों ने ऑर्डर किया था इडली वड़ा, तो हम लोगों को मिला है पाव भाजी और भुंडा भाजी. इसको हम लोग शाम में खाते हैं और यहाँ पे सुबह सुबह खाते हैं. कुछ नहीं करना पड़ेगा, अगर दिया है तो खाना ही पड़ेगा ना. तो चलिए पेट भर के खा के मिलते हैं आपको अंबुली में. इस ब्लॉग को यहाँ वॉच करना फुल और सब्सक्राइब करना. यहाँ पर देख सकते हैं कभी आया है. तो चलिए खाकर मिलते हैं आपको. फाइनली नाश्ता करने के बाद जा रहे थे अभी अंबुली की तरफ, जो गाड़ी में बैठ कर जाना है अभी 30 किलोमीटर हम लोगों को. तो चलिए, बहुत ही एक तरह सा नाश्ता था यहाँ का. हम बता नहीं क्या खाया, क्या नहीं, क्या पिया, क्या नहीं. कुछ अजीब सा था, कुछ बहुत ही अजीब सा था ये नाश्ता. पर कोई बात नहीं, जब भूख लगती है तो पेट के अंदर के चूल्हा. ಫೈನಲಿ ಬಂದ್ ಬಿಟ್ಟಿದ್ವಿ ಅಂಬುಲಿ ಒಳಗಡೆ. ಸೊ ಗಾಡಿ ಪಾರ್ಕಿಂಗ್ ಮಾಡಿ ಇಲ್ಲಿ ನಿಂತಿದ್ವಿ. ಇಲ್ಲಿ ನಿಮಗೆ BMW ಹೊಸ ಮಾಡಲ್ ಅನ್ನು ನಿಮಗೆ ತೋರಿಸಿದಂತೂ ಮನಸ್ಸು ಆಗುತ್ತೆ. ನೀವು BMW ಹೊಸ ಮಾಡಲು, ಇದು ಇದೆ BMW ಹೊಸ ಮಾಡಲು. ಇದು ಆಕ್ಸಿಡೆಂಟ್ ಆಗಿದೆ ಗಾಡಿ. ಸೊ ನೋಡಬಹುದು ಒಳಗಡೆ ಯಾ ನಮ್ಗೆ ಹೊಡೆದಿದ್ದಾವೆ.
ಸೊ ಬನ್ನಿ ಈಗ ಹೇಗೋ ನಾವು ವಾಟರ್ ಕಡೆ ಅಂಬುಲಿ ಫಾಲ್ಸ್ ಬನ್ನಿ ಅಲ್ಲಿ ಆಟ ಆಡಿ ನೋಡೋಣ ಏನೇನಿದೆ ಎಲ್ಲ ಪ್ಲೇಸ್ ಅನ್ನ ತೋರಿಸೋಣ ಇಲ್ಲಿ ನಮ್ಮ ಮುನ್ನ ನೋಡ್ಬೋದು ಹೇಗೆ ಸದ್ದಿನ ಮೇಲೆ ಬಂದಿದ್ದಾನೆ ಧರ್ಮಡ ಎಲ್ಲ ಮಹಾರಾಷ್ಟ್ರ ಮಂದಿ ಇತ್ತು ಎಲ್ಲ ಮರಾಠಿ ಮಾತು ನಮ್ಮ ಅಷ್ಟೇ ಕರ್ನಾಟಕ ಮಾತೈತಿ ಕೊಡಕ್ ಹಾಕದ್ ಬ್ಲಾಗ್ ಸೊ ಲೈಕ್ ಒಂದು ಸಬ್ಸ್ಕ್ರೈಬ್ ಒಂದು ಜರೂರ್ ಮಾಡ್ರಿ ಬನ್ನಿ ಹೋಗೋಣ ಸ್ಟೇಡಿಯೋ ನಾಗಿ ಬ್ಲಾಗ್ ನೋಡ್ರಿ ವಾಚ್ ಮಾಡ್ರಿ ಮಿಸ್ ಮಾಡಬೇಡ್ರಿ ಚಲೋ ಕಮೆಂಟ್ ಅಂತ ನೋಡ್ರಿ ಪ್ರೀತಿ ನಮಗೂ ಚಲೋ ಅನಿಸುತ್ತೆ ನಿಮಗೂ ಚಲೋ ಅನಿಸುತ್ತೆ ಸೊ ಬನ್ನಿ ಅಲ್ಲಿ ಹೋಗೋಣ ಇಲ್ಲಿ ಇನ್ನೂ ಗಾಡಿ ಪಾರ್ಕಿಂಗ್ ಮಾಡ್ರೋಗಾದ್ರೆ ನಮ್ಮ ಮನೆಗಳು ಸೊ ಬನ್ನಿ ಅಲ್ಲಿ ನೀವು ವಾಟರ್ ಫಾಲ್ಸ್ ಕಡೆ ಹೋಗಿ ತೋರಿಸ್ ನಿಮಗೆ ಸೊನ್ನಲ್ಲಿ ನೋಡ್ಬೋದು ಅಂಬುಲಿ ರಾತ್ರಿ ಭಾಳಷ್ಟು ಜನಗಳು ಬಂದಿದ್ವು ಸೊ ಈಗ ಹೊಂಟಿದೀವಿ ವಾಟರ್ ಕಡೆ 3 ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕಂತ ಗಾಡಿ ಎಲ್ಲ ಇಲ್ಲಿನ ಗಾಡಿ ನೋಡಿದ್ರೆ ನಮಗೆ ಭಾಳ ಜಾತಿ ಬರೋಕ್ಕಿದೆ ಎಲ್ಲ ಟ್ರಾಫಿಕ್ ಭಾಳಷ್ಟು ಇದೆ ಇಲ್ಲಿ ಸೊ 3 ಕಿಲೋಮೀಟರ್ ಹೋಗಿ ಇಲ್ಲಿ ಮುಂದೆ ಹೊಂಟಾರ ನೋಡ್ರಿ ನಮ್ಮ ಜಾಫರ್ ತಮ್ಮ ಮತ್ತು ನಮ್ಮ ಯಾಸೀನು ನೋಡ್ಬೋದು ಗಾಡಿಗಳು ರೈಡರ್ಸ್ಗಳು ಭಾಳಷ್ಟು ಮಂದಿ ಭಾಳಷ್ಟು ಜನಗಳು ಬಂದಿದ್ದಾರೆ ಇಲ್ಲಿ ಹೊತ್ತು ಇವತ್ತು ಭಾಳಷ್ಟು ಫನ್ ಆಗ್ತದೆ ಸಂಡೇ ಅಂತೂ ಅಂಥವೆಲ್ಲ ಕರಿಗು ಮಸ್ತ್ ಸಂಡೇ ಅಂದರೆ ಫಂಡೇ ಕರಿ ಅದನ್ನು ಒಪ್ಪೈತಿ ಅದನ್ನು ಕರೆಕ್ಟ್ ಏನು ಅದನ್ನು ಹೇಳುವ ನಮ್ಮ ಮುನ್ನ ಹಿಂದೆ ನೀನು ನೀರನ್ನು ಬರಲು ತರಾಕ तो बन मेरे जग जग सब घूम रहा है यहाँ सब घूम रहा है शबनम कन्नड़ेन गल हिंदी शबनम अंतर बहुत वाले नोडी शबनम बहुत अद्भुत शबनम आगे हूगी हूगी का गाइस नोड़बा ಗೈಸ್ ಏನೇನು ಕಾಣಿಸ್ತಾ ಇಲ್ಲ ಏನೇನು ಕಾಣಿಸ್ತಾ ಇಲ್ಲ ಅದ್ಭುತವಾದ ವ್ಯೂ ಇದೆ ಇಲ್ಲಿ ನೋಡಬಹುದು ನೀವು ಬಹಳಷ್ಟು ಬಾರಿ ಭ್ರಗಮದಲ್ಲಿ ಹುಗಿ ಹುಗಿ ಹೋಗಿ ಹೋಗಿ ಹೋಗಿದೆ ಏನು ಮಾಡೋದು ಇಲ್ಲಿ ಬಂದು ಅಂತ ಪ್ಲೇಸ್ ಇದೆ ಗುರು ಇದು ಬಹಳಷ್ಟು ಒಳ್ಳೆ ಪ್ಲೇಸ್ ಇದೆ ಬಹಳಷ್ಟು ಹೊಗೆ ಇದೆ ಇಲ್ಲಿ ಸೊ ಶಬನಮ್ ಅಂತಾರೆ ಇದಕ್ಕೆ ಸೊ ನೋಡ್ಬೋದು ಇಲ್ಲಿ ಅಂದ್ರೆ ಏನೇನಿಲ್ಲ ಏನೇನು ಇಲ್ಲ ನೋಡ್ಬೋದು ಎಂತ ಅದ್ಭುತವಾಗಿ ವ್ಯೂ ಇದೆ ಇಲ್ಲಿ ಸೊ ಅಂಬುಲಿ ಜಂಗಲ್ ಅಂತೂ ಇದನ್ನು ಕರೆಯುತ್ತಾರೆ ವಾವ್ ವಾಟ್ ಎ ನೈಸ್ ವ್ಯೂ ಯಾರ್ ನೋಡ್ಬೋದು ಇನ್ನೂ ಬಹಳಷ್ಟು ಮುಂದೆ ಹೋಗ್ಬೇಕು ಇನ್ನೂ 2 ಕಿಲೋಮೀಟರ್ ಇದೆ ಜಸ್ಟ್ 1 ಕಿಲೋಮೀಟರ್ ಆಗಿದೆ ಸೊ ಇಲ್ಲಿ ನೋಡ್ಬೋದು ನೀವು ಹೇಗೆ ಜಂಗಲ್ ಇದೆ ಭಾಳಷ್ಟು ಒಳ್ಳೆ ಪ್ಲೇಸ್ ಇದೆ ಸೊ ಇನ್ನೂ 2 ಕಿಲೋಮೀಟರ್ಸ್ ಹೋಗ್ಬೇಕು ನಾವು ಈಗ ಜಸ್ಟ್ 1 ಕಿಲೋಮೀಟರ್ ಬಂದಿದ್ದೀವಿ ಸೊ ಇನ್ನೂ 2 ಕಿಲೋಮೀಟರ್ಸ್ ಹೋಗಿ ವಾಟರ್ ಫಾಲ್ಸ್ ಎಲ್ಲ ತೋರಿಸಿ ನಿಮಗೆ ಬನ್ನಿ ಸ್ಟೇಡಿಯಂ ಆಗಿದೆ ಎಲ್ಲ ವ್ಯೂ ನೋಡ್ಬೋದು ಇಲ್ಲಿ ಗೈಸ್ ಹೇಗೆ ಶಬನಮ್ ಬಿದ್ದಿದೆ ಹೇಗೆ ಮತ್ತು ಒಂದು ಸೆಕೆಂಡಿನಲ್ಲಿ ಎಲ್ಲ ಶಬನಮ್ ಬರುತ್ತೆ ಒಂದು ಸೆಕೆಂಡಿನಲ್ಲಿ ಮೂರು ಬರುತ್ತೆ ಒಂದು ಸೆಕೆಂಡಿನಲ್ಲಿ ಬಿಸಿಲು ಬೀಳುತ್ತೆ ವಾಟ್ ಈಸ್ ದ ವೆದರ್ ಬ್ರೋ ಇಲ್ಲಿ ವೆದರ್ ಏನಿದೆ ನನಗೆ ತಿಳಿದಿಲ್ಲ ಎಂದ ಬಿಸಿಲು ಇದೆ ಗಾಳಿನೂ ಇದೆ ಶಬನಮ್ ಇದೆ ಎಲ್ಲ ಇದೆ ಮಿಕ್ಸ್ ವೆದರ್ ಇದೆ ಎಲ್ಲ ಮಿಕ್ಸ್ ಆ್ಯಂಡ್ ವೆರಿ ಎಂಜಾಯ್ ಪ್ಲೇಸ್ ಆಸ್ ಅಂಬುಲಿ ಘಾಟ್ ಅನ್ನ ಇದನ್ನು ಕರೆಯಲಾಗಿದೆ ಸೊ ಬನ್ನಿ ಹೋಗೋಣ ನೋಡಬಹುದು ಇಲ್ಲಿ ಬಹಳಷ್ಟು ಜನರು ಬಂದಿದ್ದಾರೆ ಮತ್ತು ಸಂಡೇ ಬಹಳಷ್ಟು ಜನಗಳು ಬಂದಿದ್ದಾರೆ ಎಲ್ಲರೂ ಗೌರ್ಮೆಂಟ್ ಜಾಬ್ ಮಾಡೋರು ಪ್ರೈವೇಟ್ ಜಾಬ್ ಮಾಡೋರು ಎಲ್ಲ ಹುಡುಗರು ಸ್ಟೂಡೆಂಟ್ಸ್ ಎಲ್ಲರೂ ಶೂಟಿಂಗ್ ಮಾಡಿ ಇವತ್ತು ಸಂಡೇ ಅನ್ನೋದು ಸಂಡೇ ಮಾಡಿಬಿಟ್ಟಾರೆ ಇಲ್ಲಿ ಬಂದು ಸೊ ಬನ್ನಿ ವಾಟರ್ ಫಾಲ್ಸ್ ಕಡೆ ಹೋಗಿ ನಿಮಗೆ ತೋರಿಸೋಣ ಇವರಿಬ್ರು ಏನಪ್ಪ ಲಘು ಲಘು ಅಂಟಾರ ಇನ್ನಿಬ್ರು ಅನ್ರಿ ಆಲ್ರೆಡಿ ಕಾರ್ ಗಾಡಿ ಹೋಗಿ ಕಳಿಸಿ ಇನ್ನಿಬ್ರಿಗೆ ಎಲ್ಲ ರೈಡರ್ಗಳು ನೋಡ್ರಿಪ್ಪ ಸೊ ಏನ ಈ ಸೂಳೆ ಮಗ ಅನ್ರಿ ಬೆನ್ನೇ ಮಾತಾಡ್ತಿ ಕನ್ನಡ ಮಾತಾಡ್ತಿ ಓ ಸಸ್ತ ಶಾರುಖ್ ಖಾನ್ ಅದಾನೆ ಇಲ್ಲಿ ಸಸ್ತ ಶಾರುಖ್ ಖಾನ್ ನಶೇಡಿ ಶಾರುಖ್ ಖಾನ್ ಅನ್ಬೋದು ಇದನ್ನು ಇವನು ಸೊ ನೋಡಬಹುದು ಇಲ್ಲಿ ನೀವು ಬಹಳಷ್ಟು ಟ್ರಾಫಿಕ್ ಇದೆ ಬಹಳಷ್ಟು ಜನಗಳು ಬಂದಿದ್ದಾವೆ ನೋಡಬಹುದು ಇಲ್ಲಿ ನೀವು ಗಾಡಿಗಳು ಬರ್ತಾ ಇದಾವೆ ಎಲ್ಲ ಮಂದಿನೂ ಬರ್ತಾ ಇದಾವೆ ಸೊ ನೋಡಬಹುದು ಬಹಳಷ್ಟು ಟ್ರಾಫಿಕ್ ಆಗಿದೆ ಇಲ್ಲಿ ನೋಡಬಹುದು ಇಲ್ಲಿ ನೀವು ಆ
ಮುಂಗಾರು ಮಳೆ ಇದು ನಮ್ಮ ಮಳೆ. ಏನೇನು ಕಾಣಿಸ್ತಾ ಇಲ್ಲ ಹೋಗುದು, ಬಹಳಷ್ಟು ಹೊಗೆ 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 ಇದೆ. ಕಮ್ ಟು ಅಂಬುಲಿ. ಏ ಏ ಮನಿ ಕಂಡ ಬಾ ಹ್ಯಾಪಿನೆಸ್ ಅಬಿಬಿ ಕಮ್ ಟು ಅಂಬುಲಿ. ನೋಡಬಹುದಾಗಿಂದು ಚಶ್ಮಾ ಅಂಬುಲಿಗೆ ಬಂದು ಹೇಗೆ ಆಕಾರವನ್ನು ಹೊಂದಿದೆ. ಸೊ ಹುಡುಗ ಯಾ ನಮ್ ಮಾಡ್ತಾ ಇದ್ದಾನೆ ಹುಡುಗ ನೋಡಬಹುದು. ಒಂದು ಚಶ್ಮನ್ನು ಮುರ್ಕೊಂಡು ಒಂದ್ ಸೈಡ್ ಚಶ್ಮಾ ಕಡ್ಡಿ ಇಲ್ಲ ಸೋ ಮಗನ ಒಂದ್ ಸೈಡ್ ಕಡ್ಡಿ ಐತಿ ನೋಡಬಹುದು ನೀವು. ಮತ್ತಂತ ಕಮ್ ಟು ಅಂಬುಲಿ ಅಂತ ಏನ್ರಿಪ್ಪ ಏನ್ ಇನ್ನು ಮಟ್ಟ ವಾಟರ್ ಫಾಲ್ಸ್ ಕಡೆ ಇನ್ನು ಮಟ್ಟ ಹೋಗಿಲ್ಲ ನಾವು. ಜಸ್ಟ್ ಇನ್ನು ರೋಡ್ದಾಗ ಅದೀವಿ 3 ಕಿಲೋಮೀಟರ್ ಇನ್ನು ಮುಗಿದಿಲ್ಲ ಮುಗಿದಿಲ್ಲ. ನನ್ ಬಹುಶಃ ಇದನ್ನ ಮುಗಿಸೋಕೆ ಚಾನ್ಸ್ ನಮ್ಮ ಜೀವನದೊಳಗ ಆಗುದಿಲ್ಲ ಅನ್ಸಾಗ ಪ್ರಯತ್ನ ಪಡೋಣ ನೋಡಿ ಹೋಗೋಣ. ಬಂದಿ ಒಂದಾಗ ಎಲ್ಲಿ ಜನ ಸಿಕ್ಕಿರ್ತೇನೆ ಕೊಂತ ಬಿಡ ನೋಡ್ರಿ ಚಶ್ಮ ನೋಡ್ರಿ. ಸೊ ಬಂದು ಹೋಗಿ ನೋಡೋಣ. ಮನಿ ಮನಿ ಕಂಡ ಬಾ ಹ್ಯಾಪಿನೆಸ್ ಅಬಿಬಿ ಕಮ್ ಟು ಅಂಬುಲಿ ಅಂತ ವಾಟರ್ ಪ್ಲೇ ವಾಟರ್ ವಾಟರ್ ಫಾಲ್ಸ್ ಬಂದ್ಬಿಟ್ಟಿದ್ವಿ ಅಂಬುಲಿ ವಾಟರ್ ಫಾಲ್ಸ್ ಅಂತಲೇ. ಸೊ ಕೇವಲ 50 ನಿಮಿಷ ನಡೆದುಕೊಳ್ಳೆ ಬಂದ್ಬಿಟ್ಟಿದ್ವಿ ಯಾವಾಗಲೂ ಅಷ್ಟಾಗಿ ತಗೊಂಡು. ಸೊ ಬನ್ನಿ ಹೋಗೋಣ ವಾಟರ್ ಫಾಲ್ಸ್ ಅಂತ ನೋಡಬಹುದು ಬಹಳಷ್ಟು ಜನಗಳು ಬಂದಿದ್ದಾರೆ. ನೀರಿನಲ್ಲಿ ಆಡೋಣ ಸ್ವಿಮ್ಮಿಂಗ್ ಮಾಡಿದ್ರೆ ನೋಡೋಣ ಬಹುಶಃ ಸ್ವಿಮ್ಮಿಂಗ್ ಇಲ್ಲ ಎಲ್ಲ ಗುಡ್ಡಿನ ಮೇಲೆ ಇದೆ ಎಲ್ಲ ವಾಟರ್ ಫಾಲ್ಸ್. ಬನ್ನಿ ಅಲ್ಲಿ ಹೋಗಿ ತೋರಿಸ್ತೀನಿ ನಿಮಗೆ ವ್ಯೂ ಎಷ್ಟು ಚಲೋ ವ್ಯೂ ಇದೆ ನೋಡಿ ಬನ್ನಿ ಹೋಗಿ ನೋಡಬೇಕು. ಕೆಳಗೆ ಕೆಳಗೆ ಬಂದ್ಬಿಡಿ ನೋಡಬಹುದು ನಮ್ದು ಎಷ್ಟು ಗಂಟು ಗಂಟಲು ಕುಂತಿದೆ. ಸೊ ಬಹಳಷ್ಟು ಫನ್ ಆಯ್ತು ಇನ್ನಿಬ್ರು ಮರ್ಸಿದ್ರು ನಾಳೆ ಹೋಗಿದಾರೆ ಹೋಗಿ ಬಂದ್ಮೇಲೆ ಮತ್ತೀಗ ನೆಕ್ಸ್ಟ್ ಪ್ಲೇಸಿಗೆ ಹೋಗೋಣ ಅಂಬುಲಿ ಒಳಗಡೆ. ಅದೇ ಇದೆ ಕಮ್ ಟು ಅಂಬುಲಿ ಇಲ್ಲೊಬ್ಬ ಮತ್ತ ಬಂದಿದ್ದಾರೆ ಎಷ್ಟು ಮ್ಯಾಲ ಹೋಗಿದ್ರು ಧ್ವನಿಯನ್ನು ಕುಂಟು ಕುಂಟು ಬಿಟ್ಟಿದೆ ನಮ್ದು ಧ್ವನಿ ಚೀರು ಚೀರು ಚೀರು. ಸೊ ಬನ್ನಿ ನೆಕ್ಸ್ಟ್ ಪ್ಲೇಸಿಗೆ ಹೋಗುತ್ತೆ ಬಂದಿದ್ದೀವಿ ಕಾಲೋಣ ಒಳಗಡೆ. ಸೊ ಬಹಳಷ್ಟು ಟೈಮ್ ಆಗಿತ್ತು ಬಹಳಷ್ಟು ಭಾರಿ ಪ್ರಮಾಣದಲ್ಲಿ ಮಳೆ ಇತ್ತು ಮೊಬೈಲು ಬ್ಯಾಟ್ರಿ ಡೌನ್ ಆಗಿತ್ತು ಒಳಗಡೆ ನೀರೋಗಿತ್ತು. ಸೊ ಅದಕ್ಕೆ ವಿಡಿಯೋ ಮಾಡಲಿಲ್ಲ. ಸೊ ಸಾರಿ ಈಗ ಹೊಂಟಿದ್ವಿ ಸೊ ಪ್ಲೇಸ್ ಕಡೆ. ಸೊ ಬನ್ನಿ ಅಲ್ಲಿ ಹೋಗೋಣ ಹೋಗಿ ತೋರಿಸ್ ನಿಮಗೆ ಸೊಸೈಡ್ ಪ್ಲೇಸ್ ಒಳಗೆ ಏನೇನೈತಿ ಹಿಂಗೆ ಸೊಸೈಡ್ ಮಾಡ್ಸಕ್ಕೆ ಹಚ್ಚಿರಚ್ಚಿ ಹೆಂಗೆ ಆಕೈತಿ ಏನು ಹಿಂಗೆ ಮಾಡಿಸೋ ಹಿಂಗೆ ಮಾಡಿಸೋ ಬನ್ನಿ ನೋಡೋಣ ಅಲ್ಲಿ ಹೋಗಿ.
ಸೊ ಗೈಸ್ ಬಂದ್ಬಿಟ್ಟಿದ್ವಿ ಈಗ ಸೂಸೈಡ್ ಪ್ಲೇಸ್ ಅಂತಲೇ ನೋಡ್ಬೋದು ನೀವು. ಏನು ಭಾರಿ ಬ್ರಹ್ಮದಲ್ಲಿ ಜಾಗ ಇದೆ. ಸೊ ಭಾಳಷ್ಟು ಒಳ್ಳೆ ಪ್ಲೇಸ್ ಇದೆ ಇಲ್ಲಿ, ಭಾಳಷ್ಟು ಒಳ್ಳೆ ಪ್ಲೇಸ್. ಸೊ ಇದು ಒಳ್ಳೆ ಬರುತ್ತೆ ಇಲ್ಲೇ ಬಂದು ಬಿತ್ತು. ಸೊ ಭಾಳಷ್ಟು ಒಳ್ಳೆ ಪ್ಲೇಸ್ ಇದೆ. ಸೊ ನೀವೊಮ್ಮೆ ವಿಸಿಟ್ ಮಾಡಿ ನೋಡಿ ಬಲಿಗೆ. ಸೊ ಈ ಬ್ಲಾಗ್ ಇಲ್ಲಿ ಒಂದು ಬಿಟ್ಟೆ. ಐ ಹೋಪ್ ನಿಮಗೆ ಈ ಬ್ಲಾಗ್ ಚಲೋ ತಿಳ್ಕೊ ಚಲೋ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ಬ್ಲಾಗ್ ಒಳಗೆ